ಎಲ್ಲ ರೆಡಿ ಆಗಾಗ ಉಂಟಾನು. ಈಗ ಪ್ರತಾಪ್ ಸಿಂಹಜಿ ಅವರು ಇಷ್ಟು ನಡೀತಾ ಇದೆ, ಇಷ್ಟು ಮೀಟರ್ ಆಯಿತು ಅಂತ ಪ್ರತಿಯೊಂದು ಹೇಳ್ಬೇಕಾದ್ರೆ ಬರದೇ ಇದ್ದವರು ಹೇಗೆ ಹೇಳ್ತಾರೆ, ಇದು ನಮಗೂ ಕ್ರೆಡಿಟ್ಸ್ ಇರಬೇಕಂತ. ಅವಾಗಿಂದ ಎಲ್ಲಿ ಹೋಗಿದ್ರು ಇವರು, ಮನೆ ಒಳಗಿದ್ರ ಎಲ್ಲಿದ್ರು? ಇವ್ರದ್ದು ಬರೀ ಏನಂದರೆ ವಿರೋಧ ಮಾಡೋದೇ ಕೆಲಸ, ಕೆಲಸ ಮಾಡೋಕ್ಕೆ ಇವ್ರ ಕೆಲಸ ಶಕ್ತಿ ಇಲ್ಲ, ಬರೀ ನಮ್ಮ ನಾಯಕರುಗಳ ಮೇಲೆ ಒಳ್ಳೆ ಕೆಲಸ ಮಾಡೋದನ್ನು ಕೂಡ ಇದು ಮಾಡ್ತಾರೆ. ಮಲಗಿರೋರ್ನ ಎದಳಿಸ್ಬೋದಂತೆ, ಮಲಗಿರೋರ ಥರ ನಾಟಕ ಆಡೋರ್ನ ಎದಳಿಸಿ ಆಗಲ್ವಂತೆ. ಎಲ್ಲ ಕೆಲಸ ಮಾಡೋದೆಲ್ಲ ಜನಗಳಿಗೆ ಗೊತ್ತು, ಅವ್ರಿಗೂ ಗೊತ್ತು ಕೆಲಸ ಮಾಡಿದವ್ರೆ, ಬಿ ಜೆ ಪಿ ಅವ್ರು ಕೆಲಸ ಮಾಡ್ತವ್ರೆ ಅನ್ನೋದು ಗೊತ್ತು, ಆದರೂ ಕೂಡ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾರೆ ಅಷ್ಟೇ. ಕೇಳಿದರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅವರು ಟ್ವಿಟರ್ನಲ್ಲಿ ಕೇಳಿದರು, ಇವತ್ತು ಕನಸಿನ ಕೂಸು ಅಂತ ಅವರೇ ನಾವು ಮಾಡೋ ಸಾಧ್ಯ ಅಂತ ಅವ್ರು ಪೇಪರ್ಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಯಾವಾಗ ನಾವು ಉದ್ಘಾಟನೆ ಮಾಡ್ತೀವಿ, ಶಂಕುಸ್ಥಾಪನೆ ಮಾಡ್ತೀವಿ, ಉದ್ಘಾಟನೆ ಮಾಡೋದು ನಮ್ಮದು ಪ್ರತೀತಿ. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎಚ್ ಸಿ ಮಾದೇತ್ನವ್ರು ಕನಸಿನ ಕೂಸು, ಕಾಂಗ್ರೆಸ್ನ ಕನಸಿನ ಕೂಸು ಅಂತ ಬರ್ತಾರೆ ಫೇಸ್ಬುಕ್ಲ್ಲಿ ಹಾಕತ್ತಾರೆ. ಅವತ್ತು ಟೀಕೆ ಮಾಡ್ತಿದ್ದರು, ಇವತ್ತು ಕ್ರೆಡಿಟ್ ವಿಚಾರದಲ್ಲಿ ನಮ್ಮದು ನಾವು ಮಾಡಿದ್ದು ನಾವು ಮಾಡಿದ್ದು ಅಂತಾರೆ. ಇದೇ ಹಿಂದೆ ಇದ್ದ ಸರ್ಕಾರ 10 ವರ್ಷ 20 ವರ್ಷ 70 ವರ್ಷ ಆಳ್ವಿಕೆ ಮಾಡಿದ್ರಲ್ಲ, ಇವತ್ತು ಮಾಡಾದ್ಮೇಲೆ ಬಂದ್ಬಿಟ್ಟು ನೀವು ಇವತ್ತು ಇದನ್ನು ನಾನು ಮಾಡಿದ್ದು ಇದನ್ನು ನಾನು ಮಾಡಿದ್ದು ಅಂದರೆ ಆಗಲ್ಲ. ನೀವು ಮಾಡಬೇಕಾಗಿತ್ತು, ಅವತ್ತು ಶಂಕುಸ್ಥಾಪನೆ ಮಾಡಿಬಿಟ್ಟು ಮಾಡಿಸ್ಬೇಕಾಗಿತ್ತು. ನೀವು ನಿಮ್ಮ ಪ್ರಧಾನಮಂತ್ರಿಗಳು 10 ವರ್ಷ ಇರಲಿಲ್ವೇ? ಕೇಂದ್ರ ಸರ್ಕಾರದಿದ್ದರೂ ಏನು ಮಾಡಿದ್ರು? ಎಲ್ಲನೂ ಕೊಡೋದನ್ನ ಅವ್ರು ಸಹಿಸ್ತಾರೆ ಅಷ್ಟೇ. ಅವ್ರ ಕೈಲಿ ಸಹಿಸೋಕೆ ಆಗಲ್ಲ ಸರ್, ಕಾಂಗ್ರೆಸ್ ಅವ್ರಿಗೆ ಏನು ಸಹಿಸೋಕ್ಕಾಗಲ್ಲ ಅವ್ರಿಗೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ವೀಕ್ಷಕರೇ ನಮಸ್ಕಾರ, ಕರ್ನಾಟಕ ಟಿವಿ. ಇದೀಗ ಮದ್ದೂರಿನಲ್ಲಿ ನರೇಂದ್ರ ಮೋದಿ ಕಾರ್ಯಕ್ರಮ, ನಾವೀಗ ಕಿಚನ್ ಸೆಂಟರ್ ಅಲ್ಲಿ ಇದ್ದೀವಿ. ಲಕ್ಷಾಂತರ ಜನಕ್ಕೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಹಾಗೆ ಸಂಜೆಗೆ ಕೂಡ ಕಾಫಿ ಟೀ ವ್ಯವಸ್ಥೆ. ಮುಖ್ಯವಾಗಿ ನಮ್ಮ ಜೊತೆ ಅಡುಗೆ ಮಾಡುವಂತ ಭಟ್ರಿ ಇದಾರೆ, ಫಸ್ಟ್ ಅವರಿಂದ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಈಶ್ವರ ರಾವ್ ಅಂತ ಹೇಳಿ. ಈಶ್ವರ ರಾವ್, ಯಾವ ಊರು ನಿಮ್ದು? ನಮ್ದು ದಾವಣಗೆರೆ. ದಾವಣಗೆರೆ, ಪರಶುರಾಮಪುರ. ಓಕೆ, ಇಲ್ಲಿ ಎಷ್ಟು ಜನ ಕಡೆಗೆ ಏನು? 2-2.5 ಲಕ್ಷ ಜನ. ನಾವು ಅಡುಗೆಯವರು 1,000 ಜನ ಇರ್ಬೋದು, ಆಮೇಲೆ ಮ್ಯಾನೇಜ್ಮೆಂಟು ಅವರು ಒಂದು ಎಲ್ಲ ಸೇರಿ ಒಂದು 2,000 ಜನ ಇರ್ಬೋದು. 2,000 ಜನ ಅಡುಗೆ ಮಾಡಿದ್ರೆ 400 ಜನ ಇದೀವಿ ಇಲ್ಲಿ ಒಳಗೆ. ಯಾವಾಗಿಂದ ಮಾಡ್ತಾ ಇದ್ದೀರಾ ಇಲ್ಲಿಗೆ? ನಿನ್ನೆ ಮಧ್ಯಾಹ್ನದಿಂದ ಮಾಡ್ತಾ ಇದೀವಿ. ನಿನ್ನೆ ಮಧ್ಯಾಹ್ನದಿಂದ ಅಡುಗೆ ನಡೀತಾ ಇದೆ. ವಿಶೇಷವಾಗಿ ಏನಿದೆ ಇವತ್ತು? ವಿಶೇಷವಾಗಿ ಇವತ್ತು ಅಂದರೆ ಪಾಯಸ, ಮೊಸರನ್ನ, ಪಲಾವ್, ಮತ್ತು ಮಜ್ಜಿಗೆ ಇದೆ. ಮಜ್ಜಿಗೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ. ಯಾರು ಬಂದರೂ ಒಂಚೂರು ತೊಂದರೆ ಆಗದಂಗೆ? ಇಲ್ಲ ಇಲ್ಲ, ಯಾರು ಬಂದರೂ ಏನು, ಅವ್ರ ಸಮಾಧಾನ ಬಂದರೆ ಎಲ್ಲದು ಅನುಕೂಲ ಆಗುತ್ತೆ. ಓಕೆ, ಅಡುಗೆ ಸೈಡ್ಗೆ ನಾನು ರಾಜಕೀಯಕ್ಕೆ ಬರೋಣ. ಯಾವ ಕಡೆ ಈಗ ನಿಮ್ಮೂರಲ್ಲಿ ಏನಿದೆ? ನಮ್ಮೂರಲ್ಲೆಲ್ಲ ಬಿ ಜೆ ಪಿನೇ. ಬಿ ಜೆ ಪಿ ಯಾರು? ನಮ್ಮೂರಲ್ಲಿ ಇವರು ಬಸವರಾಜ ನಾಯ್ಕ ಅಂತ ಒಬ್ಬರು ಇದ್ದಾರೆ, ಆಮೇಲೆ ಈಗ ಹೊಸಬ್ರು ಮಂಜಪ್ಪರ ಏನಂತ ಕಾಂಪಿಟೇಷನ್ ಇದೆ. ಯಾರೇ ಇದ್ರು ಬಿ ಜೆ ಪಿ ಅಂತೀರ? ಬಿ ಜೆ ಪಿ. ಏನ್ ನಿಮ್ ನಾಯಕರು ನೋಡ್ ವಾಟ್ ಹಾಕ್ಬೇಕು ಅಂತಿದ್ದೀರಾ ನಿಮ್ಮೂರಲ್ಲೇ, ಇಲ್ಲ ಮೋದಿ ನೋಡ? ಮೋದಿ ನೋಡೇ ಹಾಕ್ಬೇಕು. ಹೌದಾ? ಹೌದು. ಏನ್ ಬದಲಾವಣೆ ಆಗ್ತಿದೆ ಅಂತ? ಬದಲಾವಣೆ ಎಲ್ಲ ಬದಲಾವಣೆ ಆಗ್ತಿದೆ, ರೋಡ್ಗಳಾಗ್ಬೋದು ಅಥವಾ ಎಲ್ಲದು ಬದಲಾವಣೆ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಈಶ್ವರ ಅವರೇ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸುರೇಂದ್ರ ಬಾಬು. ಏನು ಐಡಿ ಕಾರ್ಡ್ ಎಲ್ಲ ಫುಲ್ ಜೋರ್ ಇದೆ, ಪ್ರಬಂಧಕರು ಏನ್ ನಡೀತಾ ಇದೆ, ಏನ್ ನಿಮ್ಗೆ ಇನ್ಚಾರ್ಜ್? ಸರ್ ಇಲ್ಲಿ ನಾವು ಮೈಸೂರಿಂದ ಯುವ ಮೋರ್ಚಾ ಟೀಮಿಂದ ಬಂದಿದ್ದೀವಿ. ನಾವು ಪ್ರಬಂಧಕರ ಹಾಕಿ ಬಂದಿದ್ದೀವಿ. ಏನ್ ಇನ್ಚಾರ್ಜ್ ನಿಮ್ಗೆ ಇಲ್ಲಿ? ಸರ್ ಇಲ್ಲಿ ನಮಗೆ ಪ್ರಬಂಧಕರು ಹಾಕಿದ್ದಾರೆ, ಬಂದವರಿಗೆ ಊಟ ಉಪಚಾರಗಳು ನೋಡಿಕೊಂಡು, ಬಂದಿರೋ ಮಹಿಳೆಯರಿಗೆ, ಜೆಂಟ್ಸ್ಗೆ ಎಲ್ಲರಿಗೂ. ಮೈಸೂರಲ್ಲಿ ಎಲ್ಲಿಂದ ನೀವು? ಸರ್ ಮೈಸೂರಿಂದ ಮಂಡಿಮೂಲ ಚಾಮರಾಜ ಕ್ಷೇತ್ರ. ಚಾಮರಾಜ ಕ್ಷೇತ್ರ ಏನಿದೆ ಅಲ್ಲಿ? ನಾಗೇಂದ್ರ ನೆಕ್ಸ್ಟ್ ಅವರೇ ಬರ್ತಾರೆ ಸರ್, ನಾಗೇಂದ್ರ ಬರ್ತಾರೆ. ಹೌದು ಸರ್, ಅಲ್ಲೇನು ಸಮಸ್ಯೆ ಇಲ್ಲ? ಏನಿಲ್ಲ ಸರ್. ನರಸಿಂಹರಾಜ ಇವರು, ತನ್ವೀರ್ ಸೇಟ್. ಓಕೆ ಸರ್, ನಿಮ್ಮ ಹೆಸರು? ನವೀನ್ ಶೆಟ್ಟಿ ಅಂತ ಸರ್. ಹಾಂ ಹೇಳಿ ನವೀನ್ ಶೆಟ್ಟಿ ಅವರು. ಸರ್ ನಮ್ಮ ಈಗ ನಾವು ನರೇಂದ್ರ 10 ದಶಪಥ ರಸ್ತೆ ಏನಿದೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನರೇಂದ್ರ ಮೋದಿ ಜಿ ಅವರು ಬರ್ತಾ ಇದ್ದಾರೆ. ಇದ್ರ ಕೊಡುಗೆ ಪೂರ್ಣ ನಮ್ಮ ಪ್ರತಾಪ್ ಸಿಂಹ ಜಿ ಅವ್ರಿಗೆ ಸೇರ್ತದೆ. ಆದರೆ ಈ ಕಾರ್ಯಕ್ರಮಕ್ಕೆ ಎಷ್ಟು 1-2 ಲಕ್ಷ ಜನ 3 ಲಕ್ಷ ಜನ ನಿರೀಕ್ಷೆ ಇದೆ. ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆ ಇಲ್ಲಿ ಒಂದು ಚೂರು ಇದಾಗಬಾರ್ದು ಅನ್ನೋಕ್ಕಂಥದ್ದನ್ನ ದೃಷ್ಟಿಯಿಂದ 3 ಲಕ್ಷ ಜನಕ್ಕೆ ಅಡುಗೆ ಮಾಡಿಸ್ತಾ ಇದೆ. ಇದರಲ್ಲಿ ನಮ್ಮ ಮೈಸೂರು ನಗರ ಯುವ ಮೋರ್ಚಾ ಟೀಮಿಂದ, ಹಾಗೆ ನರಸಿಂಹರಾಜ ಕ್ಷೇತ್ರದಿಂದ ಚಾಮರಾಜ ಕೇರ್ ಮೈಸೂರು ಭಾಗದಿಂದ ಎಲ್ಲರೂ ಕೂಡ ನಮ್ಮ ಯುವ ಮೋರ್ಚಾ ತಂಡ ಬಂದಿದ್ದೀವಿ. ಒಂದು 100-150 ಜನ ಎಲ್ರಿಗೂ ಕೂಡ ನಮ್ಮ ಈ ಅಡುಗೆ ಇದಕ್ಕೆ ಹಾಕಿದ್ದಾರೆ. ಯಾರೂ ಕೂಡ ಹಸ್ಕೊಂಡು ಹೋಗಬಾರ್ದು, ಎಲ್ಲರೂ ಕೂಡ ಬಂದವ್ರು ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಸಂತೃಪ್ತಿಯಿಂದ ಹೋಗಬೇಕು. ಯಾಕೆಂದರೆ ಬರೋರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು, ಹಿತೈಷಿಗಳು, ನಮ್ಮ ಮೋದಿಜಿ ಅವ್ರನ್ನ ನೋಡಿಕೊಂಡು, ನಮ್ಮ ರಾಜ್ಯ ನಾಯಕರುಗಳನ್ನ ನೋಡಿಕೊಂಡು ಬರ್ತಾರೆ. ಆದ್ದರಿಂದ ಯಾರೂ ಕೂಡ ಹಸ್ಕೊಂಡು ಹೋಗಬಾರ್ದು. ಮತದಾರರೇ ನಮ್ಮ ದೇವರು ಅಂತ ನಾವು ಅಂದ್ಕೊಂಡಿರ್ತೀವಿ. ಒಂದು ಕಡೆ ನವೀನವರೇ, ಕ್ರೆಡಿಟ್ ವಿಚಾರ ಇದು ಪ್ರತಾಪ್ ಸಿಂಹ ಅವ್ರ ವಿಚಾರ ಮಾತಾಡಿದ್ರೆ, ಈ ಕ್ರೆಡಿಟ್ ವಾರ್ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಅಂತಾರೆ ನಾವಿದ್ದಾಗ ಇದಕ್ಕೆ ಅಲೋಕೇಶನ್ ಮಾಡಿದ್ದು ಅಂತ. ಜೆ ಡಿ ಎಸ್ ಇಂದಲೂ 10 ಜನ ಹೇಳ್ತಾರೆ. ಪ್ರತಾಪ್ ಸಿಂಹ ಅವ್ರು ಹೇಳ್ತಾರೆ ಇಲ್ಲ 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 ನಮಗೆ ಸಲ್ಲಬೇಕಿದು ಅಂತ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಇದು ನಾವು ಹೇಳಕ್ಕೆ ಏನಿದೆ ಅಂದರೆ, ಈ ಮದುವೆ ಆಗೋಕ್ಕೂ
ಇದೇ ಹೇಳ್ತಾರಲ್ಲ ಸರ್, ಈಗ ಎಲ್ಲ ರೆಡಿ ಆಗಾಕೊಂಟನು. ಈಗ ಪ್ರತಾಪ್ ಸಿಂಹಜಿ ಅವರು ಇಲ್ಲಿ ನಮ್ಮ ರೋಡ್ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಪ್ರತಿ ಬಾರಿನೂ ಕೂಡ ಬಂದು ಫೇಸ್ಬುಕ್ಕಲ್ಲಿ ಲೈವ್ ಬಂದು ಇಷ್ಟಿಷ್ಟು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಕಾಮಗಾರಿ ಈ ಥರ ನಡೀತಾ ಇದೆ, ಈ ದಿನ ಉದ್ನ ಇಷ್ಟು ನಡೀತಾ ಇದೆ, ಇಷ್ಟು ಮೀಟ್ರ್ ಆಯಿತು ಅಂತ ಪ್ರತಿಯೊಂದು ಹೇಳಬೇಕಾದ್ರೆ ಬರ್ದೇದವರು ಈ ಸಂದರ್ಭದಲ್ಲಿ ಬಂದು ಹೇಗೆ ಹೇಳ್ತಾರೆ ಸರ್ ಅವರು, ನಾವು ಹೇಗೆ ಹೇಳ್ತಾರೆ ಇದು ನಮಗೂ ಕ್ರೆಡಿಟ್ಸ್ ಇರಬೇಕಂತ. ಅವಾಗಿಂದ ಎಲ್ಲೋಗಿದ್ರು ಇವರು, ಮನೆ ಒಳಗಿದ್ರೆ ಎಲ್ಲಿದ್ದರು ಇವ್ರದ್ದು, ಬರೀ ಏನಂದರೆ ವಿರೋಧ ಮಾಡೋದೇ ಕೆಲಸ, ಕೆಲಸ ಮಾಡೋಕ್ಕೆ ಇವ್ರ ಕೆಲಸ ಶಕ್ತಿ ಇಲ್ಲ, ಬರೀ ನಮ್ಮ ನಾಯಕರುಗಳ ಮೇಲೆ ಒಳ್ಳೆ ಕೆಲಸ ಮಾಡೋದನ್ನು ಕೂಡ ಇದು ಮಾಡ್ತಾರೆ. ಮಲಗಿರೋರ್ನ ಎದಳಿಸ್ಬೋದಂತೆ, ಮಲಗಿರೋರ ಥರ ನಾಟಕಾಡೋರ್ನ ಎದಳಿಸಕ್ಕೆ ಆಗಲ್ವಂತೆ. ಅದೇ ಥರ ನಮ್ಮ ಕಾಂಗ್ರೆಸ್ ಜೆ ಡಿ ಎಸ್ ಅವರು ಮಲಗಿರೋ ಥರ ನಾಟಕ ಮಾಡ್ತಾವ್ರೆ ಅಂತಾರೆ. ಹೌದು ಸರ್, ಎಲ್ಲ ಕೆಲಸ ಮಾಡೋದೆಲ್ಲ ಜನಗಳಿಗೆ ಗೊತ್ತು, ಅವ್ರಿಗೂ ಗೊತ್ತು ಕೆಲಸ ಮಾಡ್ತಾವ್ರೆ, ಬಿ ಜೆ ಪಿ ಅವ್ರು ಕೆಲಸ ಮಾಡ್ತಾವ್ರೆ ಅನ್ನೋದು ಗೊತ್ತು, ಆದರೂ ಕೂಡ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾರೆ ಅಷ್ಟೇ. ಅದು ಜನಗಳಿಗೆಲ್ಲರಿಗೂ ಗೊತ್ತು, ನಮ್ಮ ಬಿ ಜೆ ಪಿ ಅವರು ಬಿ ಜೆ ಪಿ ಸರ್ಕಾರ ಬಂದ ಮೇಲೇ, ರಾಜ್ಯದಲ್ಲಾಗಿರ್ಬೋದು ಕೇಂದ್ರದಲ್ಲಾಗಿರ್ಬೋದು, ಬಿ ಜೆ ಪಿ ಸರ್ಕಾರ ಬಂದ ಮೇಲೇ ಅಭಿವೃದ್ಧಿ ಅನ್ನೋದು ಕಾಣ್ತಾ ಇರೋದು. ಅದಕ್ಕೂ ಮುಂಚೆ ನಮ್ಮ ಇದರಲ್ಲಿ ರೋಡ್ ನೆಟ್ಟಿಗಿರಲಿಲ್ಲ, ಏನು ಇದಿರಲಿಲ್ಲ, ಈ ಬೆಂಗಳೂರು ಮೈಸೂರಲ್ಲಿ ಎಷ್ಟು ಆ್ಯಕ್ಸಿಡೆಂಟ್ಗಳು ಆಗ್ತಿತ್ತು, ಈಗ ನೋಡಿ ಎಷ್ಟು, 1.5 ಗಂಟೆ ಟೈಮಲ್ಲಿ ನಾವು ಬೆಂಗಳೂರು ಸೇರ್ಬೋದು. ಎಲ್ಲ ನಮ್ಮ ಪ್ರತಾಪ್ ಸಿಂಹಜಿ ಅವರಿಗೆ, ನಮ್ಮ ನರೇಂದ್ರ ಮೋದಿಜಿ ಅವರಿಗೆ, ಎಲ್ಲ ನಮ್ಮ ರಾಜ್ಯ ನಾಯಕರುಗಳಿಗೆ ಸಲ್ತದೆ. ಥ್ಯಾಂಕ್ ಯು ನವೀನ್. ಇಲ್ಲಿ ಸಂತೋಷ್ ಕುಮಾರ್. ಸಂತೋಷ್ ಯಾವ ಊರು ಸರ್? ಮೈಸೂರು ನಗರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ಆಯ್ತು, ನಿಮ್ಗೊಂದು ಪ್ರಶ್ನೆ. ನಿಮ್ಮ ಸ್ನೇಹಿತರು ಮಾತಾಡ್ತಾ ಇದ್ರು 1.5 ಗಂಟೆಲಿ ಬೆಂಗಳೂರು ಅಂತ. ಹೌದು ಸರಿ, ಆದ್ರೆ ಬೆಂಗಳೂರು ಮೈಸೂರು ರೋಡಲ್ಲಿ ಚನ್ನಪಟ್ಟಣದ ಗೊಂಬೆ ಎಲ್ಲೋಯ್ತು, ಮದ್ದೂರು ವಡೆ ಎಲ್ಲೋಯ್ತು, ಒಂದಷ್ಟು ಬೈಪಾಸ್ಗಳಿಲ್ಲ, ಉದ್ಯಮಗಳು ಹಾಳಾಗೋಯ್ತು. ಆ ಕ್ವಶನ್ಗಳನ್ನ ನಮ್ಮ ವಿಪಕ್ಷಗಳು ಕೇಳಿದ್ರು, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅವರು ಟ್ವಿಟರ್ಲ್ಲಿ ಕೇಳಿದ್ರು. ಇವತ್ತು ಕನಸಿನ ಕೂಸು ಅಂತ ಅವರೇ ನಾವು ಮಾಡೋ ಸಾಧ್ಯ ಅಂತ ಅವ್ರು ಪೇಪರ್ಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಈಗ ಇಷ್ಟು ದಿನ ಈಗ ನಡೀ ನಮ್ಮದು ಬಿ ಜೆ ಪಿ ಪಕ್ಷದ ನರೇಂದ್ರ ಮೋದಿ ಅವ್ರ ಸರ್ಕಾರ ಏನು ಅಂದರೆ, ಶಂಕುಸ್ಥಾಪನೆ ಯಾವಾಗ ನಾವು ಉದ್ಘಾಟನೆಯನ್ನು ಮಾಡ್ತೀವಿ, ಶಂಕುಸ್ಥಾಪನೆ ಮಾಡ್ತೀವಿ, ಉದ್ಘಾಟನೆ ಮಾಡೋದು ನಮ್ಮದು ಪ್ರತೀತಿ. 2018 ವಿಧಾನಸಭಾ ಚುನಾವಣೆಯಲ್ಲಿ ಮೈಸೂರು ನಗರಕ್ಕೆ ಬಂದ ನರೇಂದ್ರ ಮೋದಿಯವರು ಪ್ರತಾಪ್ ಸಿಂಹ ಅವರ ನೇತೃತ್ವದಲ್ಲಿದ್ದಾಗ ಅನೌನ್ಸ್ಮೆಂಟ್ ಮಾಡಿದರು, ಶಂಕುಸ್ಥಾಪನೆ ಮಾಡಿದ್ದು. ದಸಪತೆ ಪ್ರತಾಪ್ ಸಿಂಹ ಅವರು ಡೆಲ್ಲಿಗೆ ಬರಬೇಕಾದ್ರೆ ಅವ್ರ ಫೈಲ್ ಹಿಡ್ಕೊಂಡು ಬರ್ತಾರೆ, ಪದೇ ಪದೇ ನಮ್ಗೆ ಯಾವ್ದಾರು ಕೆಲಸ ಕಾರ್ಯಗಳು ತಗೋಬರ್ತಾನೆ ಅಂತ ಅವತ್ತು ಹೇಳಿದರು. ತದನಂತರ ಅವತ್ತು ಅನೌನ್ಸ್ಮೆಂಟು ಮಾಡಿದರು. ಈಗ 2023 ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು? ಇದು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯದ ಬಿ ಜೆ ಪಿ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರದ ಕೊಡುಗೆ. ಇವತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎಚ್ ಸಿ ಮಾದೇತ್ನವ್ರ ಕನಸಿನ ಕೂಸು, ಕಾಂಗ್ರೆಸ್ನ ಕನಸಿನ ಕೂಸು ಅಂತ ಬರ್ತಾರೆ ಫೇಸ್ಬುಕ್ ಹಾಕುತ್ತಾರೆ. ಮತ್ತು ನಿನ್ನೆ ಬಂದು ಅವರೆಲ್ಲ ವಿಸಿಟ್ ಮಾಡ್ತಾರೆ. ಈ ಪ್ರವಾಹ ಮಳೆ ಬಂದಂಥ ಕಾಲದಲ್ಲಿ ಅಪ್ಪ ತೊಂದರೆ ಆದಾಗ ಪ್ರತಾಪ್ ಸಿಂಹ ಹೋಗಿ ಸ್ವಿಮ್ ಮಾಡೋಕ್ಕೆ ಹೇಳಿ ಅಂತ ವಿಪಕ್ಷಗಳು ಟೀಕೆ ಮಾಡ್ತಿದ್ರು. ಅವತ್ತು ಟೀಕೆ ಮಾಡ್ತಿದ್ದರು, ಇವತ್ತು ಕ್ರೆಡಿಟ್ ವಿಚಾರದಲ್ಲಿ ನಮ್ಮದು ನಾವು ಮಾಡಿದ್ದು ಅಂತಾರೆ. ನಾವು ಮಾಡಿದ್ದು ಅಂತ ನಾವು ಬಿ ಜೆ ಪಿ ಕಾರ್ಯಕರ್ತನಾಗಿ ನಾವು ಬಿ ಜೆ ಪಿ ನಾವು ಮಾಡಿದ್ದು ಅಂತ ಹೇಳಲ್ಲ. ಈಗ ಜನಗಳ ಬಾಯಲ್ಲೇ ಬಂದಿದೆ, ಇದು ಡಬಲ್ ಇಂಜಿನ್ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡಿದ್ದಾರೆ. ಈ ಏನೇ ಆದರೂ ಒಂದು ಯೋಜನೆ ಬಂದಾಗ ಯೋಜನೆ ಸ್ಟಾರ್ಟ್ ಮಾಡಿದ ತಕ್ಷಣ ಆಗಲ್ಲ, ಅದ್ರ ಸಮಸ್ಯೆಗಳಿರ್ತವೆ. ಈಗ ಒಂದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಡಬೇಕಾದ್ರೆ 100 ಸಮಸ್ಯೆಗಳಿರ್ತವೆ ಜಮೀನುಗಳದು. ಅಂಥದ್ರಲ್ಲಿ ಬೆಂಗಳೂರು ಟು ಮೈಸೂರು ಕಾರ್ಯಕ್ರಮ ಇದ್ದಾಗ ಅಂಡರ್ಪಾಸ್ಗಳ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳು ಸಮಸ್ಯೆಗಳಿರ್ತವೆ. ಸಮಸ್ಯೆಗಳಿದ್ದಾಗ, ಗಲಾಟೆಗಳಿದ್ದಾಗ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಸಂಸದರಾದ ಪ್ರತಾಪ್ ಸಿಂಹರವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ. ನಾವು ಉತ್ಪ್ರೇಕ್ಷೆಯಿಂದ ಹೇಳಿದ್ರೂ ಈಗ ಜನಗಳ ಮಾತಲ್ಲೇ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಇದು ಏನೇ ಆದ್ರೂ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಮತ್ತು ಬಸವರಾಜ ಬೊಮ್ಮಾಯಿ ನೇತೃತ್ವ ಸರ್ಕಾರ ಮತ್ತು ಇದರ ಮಧ್ಯೆ ಸೇತುವೆಯಾಗಿ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರದ ಸರ್ಕಾರದ ರಾಜ್ಯದ ಕೇಂದ್ರದ ಸೇತುವೆಯಾಗಿ ಪ್ರತಾಪ ಸಿಂಹ ಅವರು 100ಕ್ಕೆ 100 ಕೆಲಸವನ್ನು ಮಾಡಿದ್ದಾರೆ. ಈ ಕೆಲಸದಲ್ಲಿ ಪ್ರತಾಪ ಸಿಂಹ ಅವರಿಗೆ ನಾವು ದಶಪತಿ ಇದ್ದಾರೆ ರೂವಾರಿ ಅಂತ ನಾವು ಕರಿಬೋದು ಅಂತ ಹೇಳ್ತೀನಿ ಸರ್. ಒಟ್ಟಿನಲ್ಲಿ ಪ್ರತಿಪಕ್ಷದವ್ರು ಹೆಂಗೆ ಅಂದರೆ ಗೆದ್ದರೆ ಆಡೋಕ್ಕೆ ಬಂದಿದ್ದೀವಿ, ಸೋತರ ನೋಡೋಕ್ಕೆ ಬಂದಿದ್ದೀವಿ ಅಂತ. ಈಗ ಸೋತವ್ರೆ ನೀವು ಮಾಡಿದೀರ, ನೀವು ಹೇಳ್ತಿದ್ದೀರ ಕ್ರೆಡಿಟ್. ಓಕೆ ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಧನರಾಜ್ ಅಂತ. ನರಸಿಂಹ ಕ್ಷೇತ್ರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ಏನಿವತ್ತು ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ, ದಶಪಥ ಇದಾರಿ ಕೊಟ್ಟಿದೆ, ಮನೆ ಕಟ್ಟಬೋದು ಎಲ್ಲರೂ. ಗೃಹ ಪ್ರವೇಶ ಯಾರು ಮಾಡಲ್ಲ, ಗೃಹ ಪ್ರವೇಶ ಮಾಡಾಯಿತು, ಇವತ್ತು ಕರೆದಿದ್ದೀವಿ, ಜನ ಎಲ್ಲ ಬಂದಿದ್ದಾರೆ ಗೃಹ ಪ್ರವೇಶಕ್ಕೆ. ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇವತ್ತೇನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ, ಆ ಕೊಡುಗೆಯನ್ನು ತಂದಿರ್ತಕ್ಕಂಥವ್ರು ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು. ದಶಪಥ ಇದ್ದಾರಿ, 10 ಪಥ ಇದ್ದಾರಿ, ಇವತ್ತು ನಮ್ಮ ಸರ್ಕಾರ ಬಂದಿದೆ. ನಮ್ಮ ಸರ್ಕಾರ ಒಂದು 7-8 ವರ್ಷ ಆಯಿತು ಬಂದಿದೆ ಮಾಡಿದೆ. ಇದೇ ಹಿಂದೆ ಇದ್ದ ಸರ್ಕಾರ 10 ವರ್ಷ 20 ವರ್ಷ 70 ವರ್ಷ ಆಳ್ವಿಕೆ ಮಾಡಿದ್ರಲ್ಲ, ಅವ್ರ್ಯಾಕೆ ಈ ಒಂದು ಕಾರ್ಯಕ್ರಮ ಮಾಡಿಲ್ಲ? ಈ ಒಂದು ದಶಪಥ ಇದ್ದಾರೆ ಯಾಕೆ ಮಾಡಲಿಲ್ಲ ಅವರು? ಇವತ್ತು ಮಾಡಾದ್ಮೇಲೆ ಬಂದ್ಬಿಟ್ಟು ನೀವು ಇದನ್ನು ನಾನು ಮಾಡಿದ್ದು ಅಂದರೆ ಆಗಲ್ಲ. ನೀವು ಮಾಡಬೇಕಾಗಿತ್ತು, ಅವತ್ತು ಶಂಕುಸ್ಥಾಪನೆ ಮಾಡಿಬಿಟ್ಟು ಮಾಡಿಸ್ಬೇಕಾಗಿತ್ತು. ನೀವು ನಿಮ್ಮ ಪ್ರಧಾನಮಂತ್ರಿಗಳು 10 ವರ್ಷ ಇರಲಿಲ್ವೇ ಕೇಂದ್ರ ಸರ್ಕಾರದಲ್ಲಿದ್ದು? ಏನು ಮಾಡಿದ್ರು? ನಮ್ಮ ಸರ್ಕಾರ ಎಲ್ಲವನ್ನೂ ಕೊಡ್ತಾ ಇದೆ, ಎಲ್ಲನೂ ಕೊಡೋದನ್ನ ಅವ್ರು ಸಹಿಸ್ತಾ ಇಲ್ಲ ಅಷ್ಟೇ. ಮುಂದೆ ಸಹಿಸೋಕ್ಕಾಗದೆ ಸುಮ್ಮನೆ ಆರೋಪ ಮಾಡ್ತಾರೆ ಅಂತ. ಅವ್ರ ಕೈಲಿ ಸಹಿಸೋಕ್ಕೆ ಆಗಲ್ಲ ಸರ್, ಕಾಂಗ್ರೆಸ್ ಅವ್ರಿಗೆ ಏನು ಸಹಿಸೋಕ್ಕಾಗಲ್ಲ. ಅವ್ರಿಗೆ ಮನೆ ಕಟ್ಟಿದ್ದು ನಾವು
ಗ್ರೂಪ್ ಪ್ರವೇಶ ಮಾಡಿದ್ದು ನಾವು ಬಂದು ಓಡಾಡ್ಕೋಬೇಕಟ್ಟೆ ಮೈಸೂರು ಬೆಂಗಳೂರಲ್ಲಿ. ಪ್ರತಾಪ್ ಸಿಂಹ್ ಅವ್ರ ಕೊಡುಗೆ ಇದಕ್ಕೆ ನೂರಕ್ಕೆ ನೂರು ಇದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಕೊಡುಗೆ ದೇಶಕ್ಕೆ, ದೇಶ ತುಂಬಾನೂ ಇದೆ. ಅದನ್ನು ಬಂದು ಇವತ್ತು ನೋಡ್ಕೊಂಡು ಹೋಗ್ಬೇಕು ಎಲ್ಲರೂ ಕಾಂಗ್ರೆಸ್. ಸರ್, ಮೈಸೂರು ವಿಚಾರಕ್ಕೆ ಬರೋಣ. ಎಷ್ಟು ಸೀಟ್ ಗೆಲ್ತೀರಾ ಸರ್ ಮೈಸೂರು 11ರಲ್ಲಿ? ಕರ್ನಾಟಕದಾದ್ಯಂತ ಮೈಸೂರು ಒಂದಲ್ಲ ಸರ್, ಮೈಸೂರು ಒಂದಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ 150ಕ್ಕೂ ಪ್ಲಸ್ ಗೆಲ್ತೀವಿ. ಓಕೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಶೀರ್ವಾದ, ಸನ್ಮಾನ್ಯ ನಮ್ಮ ಯಡಿಯೂರಪ್ಪಜಿ ಅವರ ಆಶೀರ್ವಾದದಿಂದ 150ಕ್ಕೂ ಹೆಚ್ಚು ಸಹ ಸ್ಥಾನಗಳನ್ನು ಗೆದ್ದು ಈ ವರ್ಷ ಸ್ವತಂತ್ರ ಪಕ್ಷ ಅಧಿಕಾರ ತರ್ತೀವಿ.